ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಇವತ್ತಿನ ಪ್ರಮುಖ ಸುದ್ದಿಗಳು. ತುಮಕೂರು ನಗರದ ಕಾಂಗ್ರೆಸ್ ಟಿಕೆಟ್ ಅನ್ನು ಇಕ್ಬಾಲ್ ಅಹಮದ್ಗೆ ಹೈಕಮಾಂಡ್ ಟಿಕೆಟ್ ನೀಡಿದ್ದು, ನಗರದಲ್ಲಿ ಅವರ ಅಭಿಮಾನಿಗಳು ಮೆರವಣಿಗೆ ನಡೆಸಿ ಸಂಭ್ರಮಿಸಿದರು. ತುಮಕೂರು ನಗರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಇಕ್ಬಾಲ್ ಅಹಮದ್ ರವರನ್ನು ಪಕ್ಷದ ಹೈಕಮಾಂಡ್ ಪ್ರಕಟಿಸುತ್ತಿದ್ದಂತೆಯೇ ಅವರ ಅಭಿಮಾನಿಗಳು ಇಕ್ಬಾಲ್ ಅಹಮದ್ ರವರ ನಿವಾಸಕ್ಕೆ ತೆರಳಿ ಅಭಿನಂದಿಸಿ ಪುಷ್ಪಹಾರದ ಸುರಿಮಳೆಯನ್ನೇ ಸುರಿಸಿದರು. ಅನಂತರ ಅವರನ್ನು ಸಂಭ್ರಮ ಸಡಗರದೊಂದಿಗೆ ಮೆರವಣಿಗೆಯಲ್ಲಿ ಕರೆದೊಯ್ಯುವ ಜೊತೆಗೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. कांग्रेस पार्टी के ಅನಂತರ ರಿಂಗ್ ರಸ್ತೆಯಲ್ಲಿರುವ ಧ್ಯಾನ ಪ್ಯಾಲೇಸ್ ಮುಂಭಾಗ ಜಮಾವಣೆಗೊಂಡ ನೂರಾರು ಮಂದಿ ಇಕ್ಬಾಲ್ ಅಹಮದ್ ಅವರಿಗೆ ಪುಷ್ಪಹಾರಗಳನ್ನು ಹಾಕಿ ಅಭಿನಂದನೆಯ ಸುರಿಮಳೆಯನ್ನೇ ಸುರಿಸಿದರು. ಕಾಂಗ್ರೆಸ್ ಪಕ್ಷದ ವರಿಷ್ಠರು ನನ್ನಂತಹ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ಟಿಕೆಟ್ ನೀಡಿದ್ದು ನನಗೆ ತುಂಬಾ ಹೆಮ್ಮೆಯಾಗಿದೆ, ಹೀಗೆಂದು ಇಕ್ಬಾಲ್ ಅಹಮದ್ ರವರು ಪ್ರತಿಕ್ರಿಯೆ ನೀಡಿದರು. ನನ್ನಂತಹ ಸಾಮಾನ್ಯ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಪಕ್ಷದ ವರಿಷ್ಠರು, ವಿಶೇಷವಾಗಿ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಜಿರೋರು, ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿಕೆ ಶಿವಕುಮಾರ್ ಜಿರೋರು, ನಮ್ಮ ನಾಯಕರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ನ್ಯಾಯ ದೊರಕಿಸಿಕೊಡುವಂಥ, ನ್ಯಾಯದ ರೀತಿಯಲ್ಲಿ ನ್ಯಾಯವನ್ನು ಸತ್ಯಕ್ಕೆ ಗೆಲುವನ್ನು ತಂದುಕೊಡುವಂಥ ನಾಯಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, ಸಿದ್ದರಾಮಣ್ಣನವರು ಮತ್ತು ಅನೇಕ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನಾಗಿ ಮಾಡಿ ಸಾಮಾಜಿಕ ನ್ಯಾಯವನ್ನು ಎಲ್ಲರಿಗೂ ಕೊಡಿಸುವ ನಿಟ್ಟಿನಲ್ಲಿ ಅವರು ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಎಲ್ಲರೂ ಕೂಡ ಯಾವುದೇ ಪಕ್ಷ ಭೇದ ಭಾವವಿಲ್ಲದೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ಗೂ ಒಂದಾಗಿ ಪಕ್ಷದ ಗೆಲುವಿಗಾಗಿ ಶ್ರಮಿಸೋಣ. ನಾವೆಲ್ಲರೂ ಕೂಡ ಒಂದೇ. ಈ ನಗರದ ಅಭಿವೃದ್ಧಿಗೆ, ನಗರದ ಶಾಂತಿಗೆ, ಏಕತೆಗೆ, ಸಹಬಾಳ್ವೆಗೆ, ಸಹೋದರತ್ವಕ್ಕೆ ನಾವೆಲ್ಲರೂ ಕೂಡ ಸೇರಿಕೊಳ್ಳೋಣ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತೇನೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಪಕ್ಷದ ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸಿದರು. ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ವತಿಯಿಂದ ಮತದಾನ ಜಾಗೃತಿ ಜಾಥಾ ಎಂಬ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ತಡ ದಿನವಾದ ಬುಧವಾರ ಸಂಜೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ವತಿಯಿಂದ ಆಯೋಜಿಸಿದ್ದ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಚುನಾವಣಾಧಿಕಾರಿ ಎಂಎನ್ ಮಂಜುನಾಥ್, ತಾಲೂಕಿನಲ್ಲಿ 100% ಮತದಾನ ಮಾಡಿಸುವ ಸಲುವಾಗಿ ಮತದಾರರಿಗೆ ನಮ್ಮ ಮತದ ಹಕ್ಕಿನ ಪ್ರಾಮುಖ್ಯತೆಯನ್ನು ತಿಳಿಸಬೇಕೆಂಬ ಉದ್ದೇಶದಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಮತದಾನದ ಅರಿವನ್ನು ಮೂಡಿಸಲು ಹಲವಾರು ಇಲಾಖೆಗಳ ಸಹಯೋಗದೊಂದಿಗೆ ಸಾರ್ವಜನಿಕವಾಗಿ ಪ್ರಚಾರ ಪಡಿಸುತ್ತಾ ಒಂದೊಳ್ಳೆ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಸಂಬಂಧ ಮತದಾರರು ಯಾವುದೇ ಆಮಿಷಕ್ಕೆ ಒಳಗಾಗದೆ ನಿರ್ಭಯವಾಗಿ ಮತ್ತು ನಿರ್ಭೀತವಾಗಿ ತಮ್ಮ ಮತವನ್ನು ಚಲಾಯಿಸಿ ಮತದಾನವು ಪವಿತ್ರವಾಗಿದ್ದು ತಮ್ಮ ಹಕ್ಕು ಮತ್ತು ತಮ್ಮ ಮತವನ್ನ ಮಾರಿಕೊಳ್ಳಬೇಡಿ ಅಂತ ತಿಳಿಸಿದ್ರು. ಎಲ್ಲ ಸಾರ್ವಜನಿಕ ಬಂಧುಗಳೇ, ಮತದಾನ 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 ಎಲ್ಲ ಸಾರ್ವಜನಿಕ ಬಂಧುಗಳೇ, ಭಾರತ ಚುನಾವಣಾ ಆಯೋಗ ಕರ್ನಾಟಕ ವಿಧಾನಸಭೆಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ದಿನಾಂಕವನ್ನು ಘೋಷಣೆ ಮಾಡಿದೆ. ಆ ಪ್ರಕಾರವಾಗಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೆ ಮುಂದಿನ ತಿಂಗಳು ಅಂದರೆ ಮೇ 10 ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ. ಆ ದಿನ ಎಲ್ಲ ನಮ್ಮ ಸಾರ್ವಜನಿಕ ಬಂಧುಗಳು ನಿಮ್ಮ ಮತದಾನ ಕೇಂದ್ರಕ್ಕೆ ಕಡ್ಡಾಯವಾಗಿ ಬಂದು ಮತದಾನವನ್ನು ಮಾಡಬೇಕು, ನಿಮ್ಮ ಹಕ್ಕನ್ನು ಚಲಾವಣೆ ಮಾಡಬೇಕು. ನಿಮಗೆ ಬೇಕಾದ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಿಕ್ಕೆ ಅವತ್ತು ನಮಗೆ ಅವಕಾಶ ಇದೆ. ಯಾವತ್ತು ಮೇ 10 ನಾವು ಮರಿಬಾರದು. ಇನ್ನು ಈ ವೇಳೆ ತಹಶೀಲ್ದಾರ್ ವೈಎಂ ರೇಣುಕುಮಾರ್, ಇಒ ಸತೀಶ್ ಕುಮಾರ್,
ಕಂದಾಯ ಇಲಾಖೆ ತಾಲೂಕು ಕಚೇರಿ ನಾಡ ಕಚೇರಿ ಸಿಬ್ಬಂದಿಗಳು ತಾಲೂಕು ಪಂಚಾಯಿತಿ ಮತ್ತು ಹಲವಾರು ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯ ಸ್ತ್ರೀಶಕ್ತಿ ಸಂಘದ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸಚಿನ್ ಮಾಯಸಂದ್ರ ಅಮೋಕ್ ಟಿವಿ ತುರ್ವಕೆರೆ ತಿಪಟೂರು ಮಾಜಿ ಶಾಸಕ ಕೆ ಷಡಕ್ಷರಿ ಹಾಗೂ ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ಜೊತೆ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಎಲ್ಲಾ ಕಾರ್ಯಕರ್ತರು ಒಗ್ಗೂಡಿ ಕೆಲಸ ಮಾಡಲು ಕರೆ ನೀಡಿದರು ತುಮಕೂರು ಜಿಲ್ಲೆ ತಿಪಟೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಮಾಜಿ ಶಾಸಕ ಕೆ ಷಡಕ್ಷರಿ ಹಾಗೂ ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ಒಗ್ಗಟ್ಟಿನ ಮಂತ್ರ ಜಪಿಸುತ್ತಿದ್ದು ಇಂದು ನಗರದ ಕಲ್ಪತರು ಗ್ರ್ಯಾಂಡ್ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾಜಿ ಶಾಸಕ ಕೆ ಷಡಕ್ಷರಿ ಚುನಾವಣೆಯಲ್ಲಿ ಟಿಕೆಟ್ಗಾಗಿ ಪೈಪೋಟಿ ನಡೆಸುವುದು ಸಹಜ ಆದರೆ ಆಕಾಂಕ್ಷಿಗಳಿಗೆಲ್ಲ ಟಿಕೆಟ್ ಸಿಗುವುದಿಲ್ಲ ಟಿಕೆಟ್ ಸಿಕ್ಕ ಅಭ್ಯರ್ಥಿಗಳ ಪರವಾಗಿ ಎಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕು ಎಂದರು ಬಹಳಷ್ಟು ಜನ ಚುನಾವಣಾ ಪ್ರತಿನಿಧಿಗಳು ಪಕ್ಷದ ಮುಖಂಡರು ಬಂದಿದ್ದೀರಿ ತಮ್ಮವರಿಗೂ ತಮ್ಮಗಳಿಗೂ ಸ್ವಾಗತವನ್ನು ಕೊಡ್ತೇನೆ ನಮ್ಮ ಪತ್ರಕರ್ತರಿಗೆಲ್ಲ ಏನು ಯಾರು ಮಾತಾಡ್ತಾ ಇಲ್ಲ ಏನು ಗೊತ್ತಾಗ್ತಿಲ್ಲ ಅಂತ ನನಗೆ ಪ್ರಸ್ತಾಪವನ್ನು ಮಾಡಿದೆ ಸದ್ಯಕ್ಕೆ ನಾವು ಮಾತಾಡ್ತಿಲ್ಲ ಸ್ವಲ್ಪ ಸುಧಾರಿಸ್ಕೊಂಡು ಮಾತಾಡ್ತೀವಿ ಅಂತ ನಿಮ್ಗೆ ಹೇಳಿದೆ ಅಂದರೆ ಘೋಷಣೆ ಆಗಲಿ ಎಲ್ಲ ತೀರ್ಮಾನ ಆಗಬೇಕು ಪಕ್ಷದ ವರಿಷ್ಠರಿಂದ ಆ ನಂತರ ನಾವು ಒಂದು ಪತ್ರಿಕಾ ಸಂದರ್ಶನವನ್ನು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೆ ಸೊ ಆ ನಿಟ್ಟಿನಲ್ಲಿ ಇವತ್ತು ತಮ್ಮನ್ನೆಲ್ಲ ಕರೆದಿದ್ದೇವೆ ಈ ಸಭೆಗೆ ಈ ಸಂದರ್ಶನಕ್ಕೆ ನಾನು ಮತ್ತು ಲೋಕೇಶ್ ಅವರು ಜಂಟಿ ಸಂದರ್ಶನವನ್ನು ಮಾಡಬೇಕು ನಿಮ್ಮಲ್ಲಿ ಇರ್ತಕ್ಕಂಥ ಸಂಶಯವನ್ನು ತೊಡೆದಾಕ್ಬೇಕು ಅಂತ ದೃಷ್ಟಿಯಿಂದ ಇವತ್ತು ನಾವಿಬ್ಬರೂ ಕೂತು ಸಂದರ್ಶನವನ್ನು ಮಾಡಲಿಕ್ಕೆ ಬಂದಿದ್ದೇವೆ ವೈಯಕ್ತಿಕವಾಗಿ ಲೋಕೇಶ್ ಅವ್ರಿಗೆ ತುಂಬ ಹೃದಯದ ಸ್ವಾಗತವನ್ನು ಇನ್ನು ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ನಾನು ಒಗ್ಗಟ್ಟಿನಿಂದ ಪಕ್ಷಕ್ಕಾಗಿ ದುಡಿಯಲು ತೀರ್ಮಾನಿಸಿದ್ದು ಪಕ್ಷದಲ್ಲಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗಲು ನಿರ್ಧರಿಸಿದ್ದು ಎಲ್ಲರೂ ಒಗ್ಗೂಡಿ ಕೆಲಸ ಮಾಡುವ ಮೂಲಕ ಪಕ್ಷವನ್ನ ಪ್ರಬಲಗೊಳಿಸುವ ಜೊತೆಗೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ಕೈಜೋಡಿಸಬೇಕು ಇನ್ನು ತಾಲೂಕಿಗೆ ಬಿಜೆಪಿ ಪಕ್ಷದ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯವಾಗಿಲ್ಲ ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ಮಂಜೂರಾಗಿದ್ದ ಕಾಮಗಾರಿಗಳನ್ನ ಸಚಿವ ಬಿಸಿ ಪಾಟೀಲ್ ಉದ್ಘಾಟನೆ ಮಾಡುತ್ತಿದ್ದಾರೆ ನನ್ನ ಗೆಲುವಿಗೆ ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಶ್ರೀರಕ್ಷೆಯಾಗಲಿವೆ ಎಂದರು ಸೇರ್ಕೊಂಡ ಮೇಲೆ ಅದು ಸಮುದ್ರದಲ್ಲಿ ಒಂದೇ ತರದ ನೀರು ಆಗ್ಬಿಡುತ್ತೆ ಹೊಸ ನೀರು ಹೊಳೆ ನೀರು ಅನ್ನೋದು ಪ್ರಶ್ನೆಯಲ್ಲಿ ಬರುವುದಿಲ್ಲ ಅದು ಯಾರೇ ಆಗಿದ್ರು ಆ ಯೋಚನೆಯಲ್ಲಿ ಪಕ್ಷ ಸಂಘಟನೆಗಳಲ್ಲಿ ಹೋದರೆ ಮಾತ್ರನೇ ಅದಕ್ಕೆ ಶಕ್ತಿ ಜಾಸ್ತಿ ಅನ್ನೋದು ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಹಾಗಾಗಿ ಏನು ಕಾರ್ಯಕರ್ತರು ಎರಡೂ ಕಡೆಯವರು ಇವತ್ತೆಲ್ಲ ಒಗ್ಗಟ್ಟಾಗಿದ್ದೀರ ಮುಂದಿನ ದಿನಗಳಲ್ಲಿ ಅದು ಷಡಾಕ್ಷರಿಯವ್ರ ಜೊತೆ ಇರೋರಿರ್ಬೋದು ನಮ್ಮ ಜೊತೆ ಬಂದಿರೋರಿರ್ಬೋದು ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನು ರಾಜಕೀಯ ಪ್ರಾತಿನಿಧ್ಯತೆಗಳಲ್ಲಾಗಲಿ ಅಥವಾ ರಕ್ಷಣಾ ಸಂದರ್ಭಗಳಲ್ಲಿ ಯಾವುದೋ ವಿಚಾರಕ್ಕೆ ಅವ್ರಿಗೆ ರಕ್ಷಣೆ ಕೊಡಿಸುವಂಥ ಸಂದರ್ಭಗಳಲ್ಲಿ ಅವ್ರ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವ ವಿಚಾರದಲ್ಲಿ ನಾವೆಲ್ಲ ಸಮನಾಗಿ ಕೆಲಸ ಮಾಡ್ತೀವಿ ಅನ್ನೋ ಭರವಸೆಯನ್ನ ಈ ಪತ್ರಿಕಾಗೋಷ್ಠಿಯ ಮೂಲಕ ಕೊಡೋದು ಇವ್ರ ಉದ್ದೇಶ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಡೆನೂರು ಕಾಂತರಾಜು ನಗರಾಧ್ಯಕ್ಷ ಟಿಎನ್ ಪ್ರಕಾಶ್ ಉಪಸ್ಥಿತರಿದ್ದರು ಮಂಜುನಾಥ್ ಹಾಲ್ಕುರ್ಕೆ ಅಮೋಕ್ ಟಿವಿ ತಿಪಟೂರು ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಂತಿಯುತವಾಗಿ ಮತದಾನ ನಡೆಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಚುನಾವಣಾ ಅಧಿಕಾರಿ ವಿವೇಕ್ ಶೇನ್ ವಿ ಮಾಹಿತಿ ನೀಡಿದರು ನಗರದ ಮಿನಿ ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚುನಾವಣಾ ಅಧಿಕಾರಿ ವಿವೇಕ್ ಶೇನ್ವಿ ಅವರು ಕ್ಷೇತ್ರದಲ್ಲಿ 111,189 ಪುರುಷ 108,637 ಮಹಿಳಾ ಹಾಗೂ 10 ಇತರೆ ಮತದಾರರಿದ್ದಾರೆ ಕ್ಷೇತ್ರದಲ್ಲಿ 267 ಮತಕ್ಷೇತ್ರ ಒಳಗೊಂಡಿದ್ದು ದಿನಾಂಕ 5/1/2023 ಅಂತ್ಯಕ್ಕೆ 219,836 ಮತದಾರರಿದ್ದಾರೆ ಎಂದು ಹೇಳಿದರು ಒಟ್ಟು 267 ಮತಗಟ್ಟೆ ಕೇಂದ್ರಗಳಿದ್ದು 223 ಗ್ರಾಮೀಣ 44 ನಗರ ಹಾಗೂ ಇದರಲ್ಲಿ 72 ಸೂಕ್ಷ್ಮ
48 ಅತಿ ಸೂಕ್ಷ್ಮ 36 ಕ್ರಿಟಿಕಲ್ ಹಾಗೂ 2 ವೆರಿ ಕ್ರಿಟಿಕಲ್ ಮತಗಟ್ಟೆ ಕೇಂದ್ರ ಎಂದು ಗುರುತಿಸಲಾಗಿದೆ. ಮತದಾನಕ್ಕಾಗಿ ಎಲ್ಲ ರೀತಿಯ ನಿಯೋಜಿಸಲಾಗುತ್ತಿದ್ದು ಮಾಸ್ಟರಿಂಗ್ ಹಾಗೂ ಡಿಮಾಸ್ಟರಿಂಗ್ ಮಾಡಲಾಗುತ್ತಿದ್ದು ಚುನಾವಣೆಗೆ ನಿಯೋಜನೆಗೊಂಡ ಅಧಿಕಾರಿಗಳಿಗೆ ತರಬೇತಿ ಸೇರಿ ಅಗತ್ಯ ಮಾಹಿತಿ ನೀಡಲಾಗುವುದು. ನಿರ್ಭಯ ನ್ಯಾಯಸಮ್ಮತ ಹಾಗೂ ಶಾಂತಿಯುತ ಚುನಾವಣೆ ನಡೆಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕ್ಷೇತ್ರದಲ್ಲಿ 6 ಕಡೆ ಚುನಾವಣಾ ಅಕ್ರಮ ತಡೆಯಲು ತಪಾಸಣಾ ಕೇಂದ್ರ ತೆರೆಯಲಾಗಿದೆ ಎಂದು ವಿವರಿಸಿದರು. ಈ ದಿನ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ ಚುನಾವಣೆ ಘೋಷಣೆಯಾಗಿದೆ. ಈ ಸಂಬಂಧ ಕೆಲವು ಮಾಹಿತಿ ನೀಡಲು ನಾವು ತಮ್ಮನ್ನೆಲ್ಲ ಇಲ್ಲಿ ಕರೆದಿದ್ದೀವಿ. ಮೊದಲನೇದಾಗಿ ಇಲ್ಲಿ ಚುನಾವಣಾ ಕಚೇರಿಯಲ್ಲಿ ಒಂದು ಸಹಾಯವಾಣಿಯನ್ನು ನಾವು ತೆರೆದಿದ್ದೇವೆ. ಅದರ ನಂಬರ್ 2956 17. ಚುನಾವಣಾ ಸಂಬಂಧಪಟ್ಟಂಗೆ ಯಾವುದಾದ್ರೂ ದೂರು ಅಥವಾ ಯಾವುದಾದ್ರೂ ಮಾಹಿತಿ ಬೇಕಾದಲ್ಲಿ ತಾವುಗಳು ಈ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು. ಅದರಂತೆ ಈಗಾಗಲೇ ನಮಗೆ ದಿನಾಂಕ 5/1/2023 ಪ್ರಕಟಣೆಗೊಂಡ ಮತದಾರ ಪಟ್ಟಿಯಂತೆ ಒಟ್ಟು 219,836 ಮತದಾರರಿದ್ದಾರೆ. ಅದೇ ರೀತಿ ಒಟ್ಟು 267 ಮತಗಟ್ಟೆಗಳಿವೆ. ಅದರಲ್ಲಿ 223 ಗ್ರಾಮೀಣ ಪ್ರದೇಶದಲ್ಲಿದೆ, 44 ನಗರ ಪ್ರದೇಶದಲ್ಲಿದೆ. ಈ ಒಟ್ಟು 267 ಮತಗಟ್ಟೆಗಳಲ್ಲಿ ನಾವು 72 ಮತಗಟ್ಟೆಗಳನ್ನು ಸೂಕ್ಷ್ಮ ಮತಗಟ್ಟೆಗಳು ಹಾಗೂ 48 ಮತಗಟ್ಟೆಗಳನ್ನು ಅತಿಸೂಕ್ಷ್ಮ ಮತಗಟ್ಟೆಗಳು, 36 ಕ್ರಿಟಿಕಲ್ ಮತಗಟ್ಟೆಗಳು ಹಾಗೂ 2 ವಲ್ನರಬಲ್ ಮತಗಟ್ಟೆಗಳಾಗಿ ಗುರುತಿಸಿದ್ದೀವಿ. ಅದೇ ರೀತಿ ಈಗಾಗಲೇ ನಮಗೆ ಚುನಾವಣೆಯ ಸಂಬಂಧ EVM ಮಿಷಿನ್ಸ್ಗಳು ಬಂದಿದೆ, ಅಂದರೆ CU BU VVPAT. ಇದನ್ನು ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿ ಸ್ಟ್ರಾಂಗ್ ರೂಮ್ ತೆರೆದು ಇಟ್ಟಿದ್ದೀವಿ. ಇದರಲ್ಲಿ ಒಟ್ಟು 321 BU, 321 CU, 348 VVPAT ಬಂದಿದೆ. ಇದನ್ನು ಭದ್ರತಾ ಕೊಠಡಿಯಲ್ಲಿ ಇಟ್ಟಿದ್ದೀವಿ. ಇದು ಪೊಲೀಸ್ ಇಲಾಖೆಯವ್ರಿಗೆ ಸುಪರ್ದಿಗೆ ಕೊಟ್ಟಿದ್ದೀವಿ. ಅದಲ್ಲದೆ ನಾವು ಈಗಾಗಲೇ ಗೊತ್ತಿರೋ ಹಾಗೆ ಮಾದರಿ ನೀತಿ ಸಂಹಿತೆ ಜಾರಿ ಆಗಿರೋದ್ರಿಂದ ಒಟ್ಟು 6 ಸ್ಟ್ಯಾಟಿಕ್ ಸರ್ವೈಲೆನ್ಸ್ ತಂಡ, 4 ಫ್ಲೈಯಿಂಗ್ ಸ್ಕ್ವಾಡ್ ತಂಡ, 4 ವಿಡಿಯೋ ಸರ್ವೈಲೆನ್ಸ್ ತಂಡ ಹಾಗೂ 1 ವಿಡಿಯೋ ವಿವಿಂಗ್ ತಂಡ ಹಾಗೂ 1 ಲೆಕ್ಕ ಪರಿಶೋಧನಾ ತಂಡವನ್ನು ನೇಮಕ ಮಾಡಿದ್ದೀವಿ. ಇದರಲ್ಲಿ 6 ಸ್ಟ್ಯಾಟಿಕ್ ಸರ್ವೈಲೆನ್ಸ್ ತಂಡ ಅಂದರೆ ಚೆಕ್ ಪೋಸ್ಟ್ಗಳು. ಈ ಚೆಕ್ ಪೋಸ್ಟ್ಗಳನ್ನ ನಾವು ಎಲ್ಲೆಲ್ಲಿ ತೆರೆದಿದ್ದೀವಿ ಅಂದರೆ 1 ಲಕ್ಕನಹಳ್ಳಿ, ಗೌಡಗೆರೆ ಕ್ರಾಸ್, ಆರೋಗೆರೆ, ಕೆಂತಾರ್ಲಟ್ಟಿ, ಬೋರ್ಸಂದ್ರ, ಕರೇಜವನಹಳ್ಳಿ, ಒಟ್ಟು ಇಲ್ಲಿ 6 ಕಡೆ ನಾವು 6 ಚೆಕ್ ಪೋಸ್ಟ್ಗಳನ್ನ ತೆಗೆದಿದ್ದೀವಿ. ಶ್ರೀಮಂತ ಅಮುಕ್ತಿ ವಿಶಿರ. ವಿವಾಹ, ನಾಮಕರಣ, ಗೃಹ ಪ್ರವೇಶ ಮತ್ತಿತರ ಯಾವುದೇ ಶುಭ ಕಾರ್ಯಗಳನ್ನು ಸಾರ್ವಜನಿಕರು ಮಾಡಬೇಕಾದರೆ ಕಡ್ಡಾಯವಾಗಿ ಅನುಮತಿ ತೆಗೆದುಕೊಳ್ಳಬೇಕು ಎಂದು ಪಾವಗಡದ ಚುನಾವಣಾ ಅಧಿಕಾರಿ ಹನುಮಂತಪ್ಪ ತಿಳಿಸಿದ್ದಾರೆ. ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿರುವುದರಿಂದ ಸಾರ್ವಜನಿಕರು ಕಾನೂನು ಪಾಲನೆಗೆ ಸಹಕರಿಸಬೇಕು. ಕುಟುಂಬದ ಯಾವುದೇ ಶುಭ ಕಾರ್ಯಕ್ರಮ ಮಾಡಬೇಕಾದರೆ ಚುನಾವಣೆ ಮುಗಿಯುವವರೆಗೂ ನಿಯಮಗಳನ್ನು ಪಾಲಿಸುವುದು ಉತ್ತಮ. ಉಲ್ಲಂಘನೆಯಾದರೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದರು. ತಾಲೂಕು ಕಚೇರಿಗೆ ಆಗಮಿಸಿ ತಮ್ಮ ಕಾರ್ಯಕ್ರಮದ ಬಗ್ಗೆ ವಿವರ ಸಲ್ಲಿಸಿ ಅನುಮತಿ ಪಡೆಯುವುದು ಅತ್ಯವಶ್ಯಕ ಎಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಮದುವೆ, ನಾಮಕರಣಗಳು ಈ ತರದ ಯಾವುದೇ ಕಾರ್ಯಕ್ರಮಗಳು, ಯಾಕಂದ್ರೆ ಇವಾಗ ನಿಮ್ಗೆ ಯಾರಾದ್ರೂ ರಿಲೇಟಿವ್ಸ್ ಪೊಲಿಟಿಷಿಯನ್ಸ್ ಇರ್ಬೋದು, ಅವ್ರು ಬಂದಾಗ ಅವ್ರು ಸುಮ್ಮನೆ ಅವಾಸ ಆಗುತ್ತೆ. ಒಂದ್ಸಲಿ ಪರ್ಮಿಷನ್ ತಗೊಂಡ್ಬಿಟ್ರೆ ಪ್ರಾಬ್ಲಮ್ ಇರೋದು. ಈಗ ಸರ್ ಪರ್ಮಿಷನ್ ತಗೊಳ್ಳೋಕೆ ಎಲ್ಲಿ ಬರ್ಬೇಕು? ಸಾರ್ವಜನಿಕ ತಾಲೂಕು ಆಫೀಸ್, ತಹಶೀಲ್ದಾರ್ ಕಡೆ, ಚುನಾವಣಾಧಿಕಾರಿ ಅಷ್ಟೆಂಡಿ ಹೇಳಿ ಎಷ್ಟು ಅವ್ರನ್ನ ಹಾಕಿರೋದು. ಶ್ರೀನಾಥ್ ಪಿಜಿ ಅಮುಕ್ ಟಿವಿ ಪಾವಗಡ. ಗುಬ್ಬಿ ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಭರ್ಜರಿ ಪ್ರಚಾರ ಕಾರ್ಯ ನಡೆಯುತ್ತಿದೆ. ಈ ನಡುವೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಮಾಜಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದ್ದು ಇನ್ನೂ ಹೆಚ್ಚಿನ ಉತ್ಸಾಹ ಕಾಂಗ್ರೆಸ್ನಲ್ಲಿ ಮೂಡಿದೆ. ತಾಲೂಕಿನ ಶಿವಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೈಮರ ಗ್ರಾಮ ಸೇರಿದಂತೆ ಹಲವು ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಿ ಮಾತನಾಡಿದ ಚುನಾವಣಾ ಉಸ್ತುವಾರಿ ಚಿಕ್ಕರಂಗೇಗೌಡ, ಜಿಎಸ್ ಪ್ರಸನ್ನ ಕುಮಾರ್ ಹಾಗೂ ವನ್ನಗಿರಿಗೌಡ ನಮ್ಮ ಪಕ್ಷವನ್ನು ಕಟ್ಟಿ ಬೆಳೆಸಿದವರು, ಹಾಗಾಗಿ ಅವರನ್ನು ಮತ್ತೆ ಪಕ್ಷಕ್ಕೆ ಬರುವಂತೆ ಮನವೊಲಿಸುವ ಕೆಲಸವನ್ನ ಮಾಡುತ್ತೇನೆ. ಶ್ರೀನಿವಾಸ್ ಅವರಿಗೆ ಇಂದು ಅಧಿಕೃತವಾಗಿ ಟಿಕೆಟ್ ನೀಡಿದ್ದು ಈಗ ಪ್ರಸನ್ನ ಕುಮಾರ್ ಅವರಿಗೆ ಪಕ್ಷದಿಂದ ಅಮಾನತು ಆದೇಶವನ್ನು ವಾಪಸ್ ತೆಗೆಸಿ ಮತ್ತೆ ಪಕ್ಷಕ್ಕೆ ಆಹ್ವಾನಿಸುತ್ತೇವೆ ಎಂದು ತಿಳಿಸಿದರು. ಜೆಡಿಎಸ್ ಲೆಕ್ಕಕ್ಕೆ ಇಲ್ಲ, ಅವ್ರೇನಿದ್ರು ಗೆಲ್ಲಕ್ಕಲ್ಲ, ಇವನ್ ಸೋಲ್ಸಕೊಳ್ತಿರೋರು ಅದು ಜನಗಳಿಗೆ ಗೊತ್ತಿದೆ. ಇದಕ್ಕೆ ಬಂದವ್ರೆ ಅಂತ ಏನ್ರಪ್ಪ ಕಮಿಟ್ ಆಗಿದೆ? ಅವ್ರು ಯಾವುದೇ ಕಾರಣಕ್ಕೂ ಗೆಲ್ಲಕ್ ಬಂದಿಲ್ಲ, ಇಲ್ಲ ಅವ್ರು ಬಂದಿರೋದೇನೆ ಇವನ್ ಸೋಲ್ಸಕ್ಕೆ. ಅದು ಜನಗಳು ದಡ್ರಲ್ಲ, ಕಮಿಟ್ ಆಗವ್ರೆ. ಕಮಿಟ್ಟು ಗಿಮಿಟ್ಟು ನಾನು ಗೊತ್ತಿಲ್ಲದೇನು ಹೇಳಕ್ ಹೋಗಲ್ಲ ಸರ್ ಮಾಧ್ಯಮದಲ್ಲಿ. ನನ್ನ ಪ್ರಕಾರ ಜಾನ ಮಿಡಿತಾ ಇರತಕ್ಕಂಥದ್ದು ವಾಸನ್ ಗೆಲ್ಸ್ಬೇಕು, ಕಾಂಗ್ರೆಸ್ ಗೆಲ್ಸ್ಬೇಕು, ಎರಡೇ ಇರೋದು. ಈ ಕಾಂಗ್ರೆಸ್ ನಲ್ಲಿ ಇವತ್ತು ಹೆಂಗಾಗಿದೆ ಅಂತಂದ್ರೆ ವಾಸು ಬಂದಿರೋದಕ್ಕೆ ಮಲಗಿರೋರು ಎದ್ದೋಗ್ಬಿಟ್ಟವ್ರೆ, ರುದ್ರು ಕೂಡ ಎದ್ಬಿಟ್ಟವ್ರೆ, ವಾಸು ಗೆಲ್ತಾನೆ ವಾಸು ಗೆಲ್ತಾನೆ ಅಂತ. ಇಷ್ಟು ದಿವಸ ಅದಿರಲಿಲ್ಲ,
ಅದು ಬಹುಶಃ ನಿಮಗೆ ಗೊತ್ತು ನನಗಿನ್ನ ಹೆಚ್ಚಾಗಿ ನಿಮಗೆ ಗೊತ್ತು ನನ್ನ ಬೇಡಿಕೆ ಇಷ್ಟೇ ಇವತ್ತು ಅವ್ರಿಗೆ ಹೊರಗಡೆ ಹೋಗ್ತೀನಿ ಅಂತ ಹೊರಟಿರೋರೋ ಅಥವಾ ಮುನಿಸ್ಕೊಂಡಿರೋರ್ಗೋ ಬೇಡಿಕೆ ಇಷ್ಟೇ ಉಸ್ತುವಾರಿಯಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ ನೀವು ನಾಯಕತ್ವದಲ್ಲೇ ನಾವು ಹೋಗೋಣ ನೀವೇ ಉಸ್ತುವಾರಿ ವಹಿಸ್ಕೊಳ್ಬೇಕಾರೆ ಆ ಕಾಂಗ್ರೆಸ್ ಗೆಲ್ಸೋಣ ವಾಸು ನಮ್ಮ ಗೆಲ್ಸೋಣ ನಾವು ಹಿಂದೆಗಡೆಗೆ ನನಗಂತೂ ಯಾವ ಪೋಸ್ಟ್ ಬಗ್ಗೂ ಆಸಕ್ತಿ ಇಲ್ಲ ನಿಮಗೆ ಪಾಪ ದುಡ್ದಿದ್ದೀರಾ ನೀವು ಕಾಂಗ್ರೆಸ್ ಅಭ್ಯರ್ಥಿ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ ಇಂದು ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದ್ದು ಪ್ರಚಾರ ಕಾರ್ಯ ಈಗಾಗಲೇ ಎರಡು ಗ್ರಾಮ ಪಂಚಾಯಿತಿ ಮುಗಿಸಿದ್ದು ಇಂದು ಶಿವಪುರ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚು ಉರುಪಿನಿಂದ ಕೆಲಸ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಸೊ ಎಲ್ಲ ಒಂದು ಕಡೆ ನಿನ್ನೆ ವನಗಿರಿಗೌಡರು ಮಾತಾಡ್ತಾ ಹೇಳ್ತಾರೆ ದೇವೇಗೌಡರನ್ನು ಬೈದ್ಬಿಡ್ತಾರೆ ಕುಮಾರಸ್ವಾಮಿ ಬೈದ್ಬಿಡ್ತಾರೆ ಹಂಗಾಗಿ ಈ ಸರಿ ಒಕ್ಕಲಿಗರು ಬುದ್ಧಿ ಕಲಿಸ್ತಾರೆ ಅಂತಾರೆ ಯಾರು ವನಗಿರಿಗೌಡ ಕಾಂಗ್ರೆಸ್ ಮುಖಂಡರು ಅವರಿಗೆ ತಲೆಕೆಟ್ಟೈತೆ ಹೇಳ್ತಾರೆ ಅದಕ್ಕೆಲ್ಲ ನಾನು ಉತ್ತರ ಹೇಳೋಕ್ಕಾಗುತ್ತಾ ನಾನು ದೇವೇಗೌಡರ ಮೇಲೆ ಬೈದಿದ್ದೀನಿ ಅವ್ರಿಗೆ ತಿಳುವಳಿಕೆ ಇಲ್ಲ ಅವನಿಗೆ ಜ್ಞಾನ ಇಲ್ಲ ಹೇಳ್ತಾನಷ್ಟೇ ನಾನು ದೇವೇಗೌಡರ ಮೇಲೆ ಅಲ್ಲಿ ಬೈದಿದ್ದೀನಿ ಯಾವತ್ತು ಬೈದಿದ್ದೀನಿ ಯಾವತ್ತು ಬೈದಿ ಕುಮಾರಸ್ವಾಮಿ ದೇವೇಗೌಡರನ್ನ ಸೋಲಿಸ್ತಾನಕ್ಕೆ ಕುಮಾರಸ್ವಾಮಿ ಟೋಪಿ ಗಿರಾಕಿದ್ದಕ್ಕೆ ಕುಮಾರಸ್ವಾಮಿ ಬೈದಿದ್ದೀನಿ ಅದನ್ನು ಬಿಟ್ಟರೆ ನಾನು ದೇವೇಗೌಡರನ್ನ ಯಾವತ್ತೂ ಎಲ್ಲೂ ನಾನು ಮಾತಾಡಿಲ್ಲ ದೇವೇಗೌಡರ ಬಗ್ಗೆ ಯಾವುದೂ ಚಕಾರನೇ ಇತ್ತಿಲ್ಲ ಸುಮ್ಮನೆ ಹೇಳ್ತಾರೆ ನನ್ನ ಮೇಲೆ ಮಕ್ಕಳು ಪ್ರವಾಕ್ ಆಗಲಿ ಅಂತ ಇಟ್ಕೊಂಡು ಹೇಳ್ತಾರೆ ಎಲ್ಲ ನಂಜಿರಿಗೌಡರು ಮಾತ್ರ ನಂಬತಕ್ಕಂಥ ಮೂರಕ್ಕೂ ಯಾರು ನಮ್ಮ ಕ್ಷೇತ್ರದಲ್ಲಿ ಕಾಣಿಸ್ತಾರೆ ಇನ್ನು ಈ ಸಂದರ್ಭದಲ್ಲಿ ನಿಟ್ಟೂರು ಬ್ಲಾಕ್ ಅಧ್ಯಕ್ಷ ನಿಂಬೆಕಟ್ಟೆ ಜಯಣ್ಣ ಮುಖಂಡರಾದ ಗುರು ರೇಣುಕಾರಾಧ್ಯ ಹೊಸಕೆರೆ ಬಾಬು ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು ಪ್ರಸನ್ನ ದೊಡ್ಗುಣಿ ಅಮುಕ್ ಟಿವಿ ಗುಬ್ಬಿ ಕೊರಟಗೆರೆ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಜಿ ಪರಮೇಶ್ವರನ್ನು ಸೋಲಿಸಬೇಕು ಎಂಬುದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಅವರ ಕರಾಮತ್ತು ಹೀಗೆಂದು ಆರೋಪಿಸಿ ನಿಟ್ಟೂರು ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಆರೋಪಿಸಿದರು ಪಟ್ಟಣದ ಅವರ ಕಚೇರಿಯಲ್ಲಿ ಮಾತನಾಡಿದ ಅವರು ತಿಪಟೂರಿನಲ್ಲಿ ಷಡಕ್ಷರಿ ಚಿಕ್ಕನಾಯಕನಹಳ್ಳಿಯಲ್ಲಿ ಕಿರಣ್ ಕುಮಾರ್ ಹಾಗೂ ಗುಬ್ಬಿಯಲ್ಲಿ ಜಿಎಸ್ ಪ್ರಸನ್ನ ಕುಮಾರ್ ಈ ಬಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದೇ ಗೆಲ್ಲುತ್ತಾರೆ ಎಂಬ ವಿಚಾರವನ್ನ ಇಟ್ಟುಕೊಂಡು ಗುಬ್ಬಿಯ ಪ್ರಸನ್ನ ಕುಮಾರ್ ಅವರನ್ನು ಬೇಕೆಂದೇ ಕಾಂಗ್ರೆಸ್ ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಎಂಬ ಸುಳ್ಳು ಸೃಷ್ಟಿಸಿಕೊಂಡು ಅವರನ್ನು ಅಮಾನತು ಮಾಡಿದ್ದಾರೆ ಕಾರ್ಯಕರ್ತರು ಯಾವ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಎಂದು ದೂರವಾಣಿ ಕರೆ ಮೂಲಕ ಕೇಳಿದರೆ ಪರಮೇಶ್ವರ್ ಅವರು ಹೇಳಿದ್ದಾರೆ ಎಂದು ಸುಳ್ಳು ಹೇಳಿದ್ದಾರೆ ಇದರ ಬಗ್ಗೆ ಪರಮೇಶ್ವರ್ ಅವರು ದೆಹಲಿಯಲ್ಲಿದ್ದು ಅವರು ಬಂದ ಕೂಡಲೇ ಇದರ ಬಗ್ಗೆ ಮಾಹಿತಿ ಪಡೆದು ಅವರು ಹೇಳಿರುವುದು ಸುಳ್ಳಾದರೆ ಇಡೀ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಸಿಆರ್ ಗೌಡರು ಅಂತ ಅದು ಹೆಂಗೆ ಜಾತಿ ರಾಜಕೀಯ ಅದನ್ನು ಕೂಡ ಅದೇ ಸಿಆರ್ ಗೌಡರನ್ನ ಅದರಲ್ಲೇ ನಿಮ್ಮ ಪ್ರೆಸ್ ಮುಖಾಂತರನೇ ಅವರು ಬಾಯಿ ಬಂದ ಮೈದಾಕೊಂಡ್ರು ಯಾರನ್ನ ಈಗ ಬಂದ ಶಾಸಕರನ್ನ ಅವತ್ತು ಇವತ್ತು ಆ ಸಿಆರ್ ಗೌಡರಿಗೆ ಈ ಚುನಾವಣೆ ಉಸ್ತುವಾರಿ ಗುಬ್ಬಿ ವಿಧಾನಸಭಾ ಕ್ಷೇತ್ರ ಕೊಟ್ಟು ಇದೇ ಜಿಲ್ಲಾಧ್ಯಕ್ಷ ಕಳಿಸಿದ್ದಾರೆ ಯಾಕೆ ಕಳಿಸಿದ್ದಾರೆ ಅಂದರೆ ಅವರು ಗೌಡರು ಆಮೇಲೆ ಇವ್ರು ಸ್ನೇಹಿತರು ತಿಂಡಿಗೆ ಊಟಕ್ಕೆ ಆಮೇಲೆ ಸಾಯಂಕಾಲ ಡಿನ್ನರ್ಗೆ ಒಂದೇ ಟೇಬಲಲ್ಲಿ ಕುಗಂತಾರೆ ಅದಕ್ಕೆ ಕಳಿಸಿದ್ದಾರೆ ಅದೇ ವನಗಿರಿಗೌಡರಿಗೆ ಯಾಕೆ ಉಚ್ಚಾಟನೆ ಮಾಡಲಿಲ್ಲ ಅಂತಂದರೆ ಅವರು ಗೌಡರು ಡ್ಯಾಮೇಜ್ ಆಗ್ಬಿಡುತ್ತೆ ಈ ವಾಸಣ್ಣಂಗೆ ಅವ್ರನ್ನೂ ಕೂಡ ಉಚ್ಚಾಟನೆ ಮಾಡಿಲ್ಲ ಇವ್ರನ್ನ ಯಾಕೆ ಮಾಡಿದ್ದಾರೆ ವೀರಶೈನರ್ ಹಿಂಗಾಯ್ತು ಕಾಂಗ್ರೆಸ್ ನಗರ ಅಧ್ಯಕ್ಷ ಶಿವಾನಂದ ಮಾತನಾಡಿ ಗುಬ್ಬಿಯಲ್ಲಿ ಕಾಂಗ್ರೆಸ್ ಸದಸ್ಯತ್ವ ಪಡೆಯುವ ಸಂದರ್ಭದಲ್ಲಿ ಸುಮಾರು 5,000 ಕಾರ್ಯಕರ್ತ ಹಣವನ್ನು ಜಿಎಸ್ ಪ್ರಸನ್ನ ಕುಮಾರ್ ತುಂಬಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡಿದ್ದಾರೆ ಭಾರತ್ ಜೋಡೋ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಆಗಮನದಲ್ಲಿ ಪ್ರಸನ್ನ ಕುಮಾರ್ ಹೆಚ್ಚು ಮುತುವರ್ಜಿ ವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಕೂಡಲೇ ಇದರ ಬಗ್ಗೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳದೆ ಹೋರಾಟದ ಹಾದಿ ಹಿಡಿಯುತ್ತೇವೆ ಎಂದು ತಿಳಿಸಿದರು ಅವಮಾನವನ್ನು ಸರಿಪಡಿಸಬೇಕು ಅದು ಯಾವ ರೀತಿ ಸರಿಪಡಿಸಬೇಕು ಅನ್ನೋದು ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ ಅವರೆಲ್ಲ ತೀರ್ಮಾನ ತಗೋಬೇಕು ಇಲ್ಲಾಂದ್ರೆ ಇದು ದುಬ್ಬಿಲಿರ್ತಕ್ಕಂಥ ಕಾಂಗ್ರೆಸ್ಗೂ ತೊಂದರೆ ಕೊಡುತ್ತೆ ತುಮಕೂರು ಜಿಲ್ಲೆಯಲ್ಲಿರೋ ಕಾಂಗ್ರೆಸ್ಗೂ ತೊಂದರೆ ಕೊಡುತ್ತೆ ಹೆಚ್ಚಿನದಾಗಿ ನಾವು ಹೆಮ್ಮೆಯಿಂದ ಓಡಾಡಬೇಕಾದ್ರೆ ನಿಮ್ಮಲ್ಲೇ ಎಲ್ಲರನ್ನೂ ಉಚ್ಚಾಟನೆ ಮಾಡ್ತಾರೆ ಬೇಕಾಬಿಟ್ಟಿ ಮಾಡ್ತಾರೆ ಅನ್ನೋ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ ಅದರಿಂದ ದಯಮಾಡಿ ನಮ್ಮ ಜಿಲ್ಲಾ ನಾಯಕರುಗಳು ಮತ್ತು ರಾಜ್ಯ ನಾಯಕರು ಇದನ್ನ ವಿಶೇಷವಾಗಿ ಪರಿಗಣಿಸಿ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಇದನ್ನು ಆಗಿರ್ತಕ್ಕಂಥದ್ದನ್ನ ಸರಿಪಡಿಸಬೇಕಾಗಿ ಇನ್ನು ಈ ಸಂದರ್ಭದಲ್ಲಿ ಗಂಗಾಧರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಪ್ರಸನ್ನ ದೊಡ್ಗುಣಿ ಅಮುಕ್ ಟಿವಿ ಗುಬ್ಬಿ ಚಿಕ್ಕಬಳ್ಳಾಪುರ ವಿಭಾಗದ ಪ್ರಾದೇಶಿಕ ಸಾಮಾಜಿಕ ಅರಣ್ಯ ವಲಯಗಳ ವ್ಯಾಪ್ತಿಯಲ್ಲಿ ನೌಕರರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯಲ್ಲಿ ಸರ್ಕಾರಿ ದಿನಗೂಲಿ ಪಿಸಿಬಿ ಹೊರಗುತ್ತಿಗೆ ಅರಣ್ಯ ವೀಕ್ಷಕರು ಕಾವಲುಗಾರರು ಪ್ರತಿನಿತ್ಯ ಹಾಜರಾತಿ ಕಡ್ಡಾಯವಾಗಬೇಕು
8 ಗಂಟೆ ಮೇಲ್ಪಟ್ಟು ಕರ್ತವ್ಯ ನೌಕರರಿಗೆ ನಿಯಮಾನುಸಾರ ವೇತನ ಪಾವತಿಸಬೇಕು. 4-5 ವರ್ಷಕ್ಕೂ ಮೇಲ್ಪಟ್ಟು ಕರ್ತವ್ಯ ನಿರ್ವಹಿಸಿರುವ ನೌಕರರನ್ನು ಕೆಲಸದಿಂದ ತೆಗೆಯಬಾರದು. 10 ವರ್ಷ ಮೇಲ್ಪಟ್ಟು ಕರ್ತವ್ಯ ನಿರ್ವಹಿಸಿದ ನೌಕರರಿಗೆ ಹೆಚ್ಚುವರಿ ವೇತನ ಹೆಚ್ಚಿಸಬೇಕೆಂದು ಒತ್ತಾಯಿಸಿ ನೌಕರರು ಪ್ರತಿಭಟನೆ ಹಮ್ಮಿಕೊಂಡಿದ್ದರು. ಇವ್ರಿಗೆ ಎಷ್ಟೆಷ್ಟು ಅಮೌಂಟ್ ಕೊಟ್ಟಾರ ಕೊಟ್ಟು ಈಗ ಅಶ್ವತ್ತಮ್ಮ ಗಂಡ ಇಲ್ಲ ಮಕ್ಕಳು ಇಲ್ಲ ಸಂಸಾರ ಇಲ್ಲ ಅರಣ್ಯ ಇಲಾಖೆನೇ ಗಂಡ ಮಕ್ಕಳು ಸಂಸಾರ ಅಂತ ದುಡ್ಕೊಂಡು ನರ್ಸರಿನಲ್ಲಿ. ಇನ್ನು ಈ ವೇಳೆ ಮಾತನಾಡಿದ ಕರ್ನಾಟಕ ಅರಣ್ಯ ಇಲಾಖೆ ಸರ್ಕಾರಿ ದಿನಗೂಲಿ ಪಿಸಿಪಿ ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ನೌಕರರ ಸಂಘದ ರಾಜ್ಯಾಧ್ಯಕ್ಷೆ ಹೆಚ್ಜಿ ಹೇಮಲತಾ, ಅರಣ್ಯ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿದೆ, ನಡತೋಪು ಬೆಳವಣಿಗೆ, ಸಾಲು ಮರಗಳ ಬೆಳವಣಿಗೆ, ಅರಣ್ಯ ರಕ್ಷಣೆ, ಕಾವಲು ಕಾಯುವ ನೌಕರರಿಗೆ ಸಂಬಳ ಗ್ಯಾರಂಟಿ ಇಲ್ಲ, ನಡುತೋಪುಗಳ ಅವಧಿ ಮುಗಿದಿದೆ, ಅನುದಾನವಿಲ್ಲವೆಂದು ನೆಪ ಹೇಳಿ ಕೆಲಸದಿಂದ ತೆಗೆಯುವುದನ್ನ ಕೈಬಿಡಬೇಕು. ಇದೇ ಜಿಲ್ಲೆಯಲ್ಲಿ 30 ವರ್ಷಗಳಿಂದ ಕಾರ್ಯನಿರ್ವಹಿಸಿ ಮನೆಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ. ಯಾವ ಜನಪ್ರತಿನಿಧಿಗಳು ನಮ್ಮ ಬೇಡಿಕೆಗಳನ್ನ ಕೇಳೋರಿಲ್ಲ. ಹಾಗಾಗಿ ನಮ್ಮ ನೌಕರರೆಲ್ಲ ಈ ಬಾರಿ ಯಾರಿಗೂ ಮತ ಹಾಕದೆ ನೋಟಾಗೆ ಹಾಕೋದು ಲೇಸು. ಉಪವಾಸವಿದ್ದು ಅರಣ್ಯ ಬೆಳೆಸುವ ನಾವು ನಮ್ಮ ನಮ್ಮ ತೋಟ ಹೊಲಗಳಲ್ಲಿ ಕೆಲಸ ಮಾಡಿಕೊಂಡಿದ್ದರೆ ಉದ್ಧಾರ ಆಗುತ್ತಿದ್ದೆವು. ಆದರೆ ಅರಣ್ಯ ಇಲಾಖೆ ಉದ್ಧಾರ ಮಾಡಿ ಏನು ಪ್ರಯೋಜನ ಎಂದು ಪ್ರಶ್ನಿಸಿದ್ದಾರೆ. ಮೇಲ್ಪಟ್ಟಿದ್ದಾರೆ ಸರ್ ಚಿಕ್ಕಬಳ್ಳಾಪು ಸರ್, ಇಲ್ಲೇ ನೋಡಿ ಸರ್, ಇಲ್ಲಿ ಎಷ್ಟು ಜನ ಇದ್ದಾರೆ ಸರ್. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಚಿಂತಾಮಣಿ ಅನ್ನೋದು ಒಂದು ಸಬ್ ಡಿವಿಜನ್ ಐತೆ, ಚಿಕ್ಕಬಳ್ಳಾಪುರ ಸಬ್ ಡಿವಿಜನ್ ಐತೆ. ಚಿಂತಾಮಣಿನಲ್ಲಿ ಚಿಂತಾಮಣಿ ಬಾಗೇಪಲ್ಲಿ ಸಿಗಿಡ್ಲ ಘಟ್ಟ, ಚಿಕ್ಕಬಳ್ಳಾಪುರದಲ್ಲಿ ಗುಡಿಬಂಡೆ ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಕಡಿಮೆ ಅಂದ್ರೆ ಒಂದು 200-300 ಜನ ಇದ್ದಾರೆ ಸರ್. ಆದ್ರೆ ದಾಖಲೆ ಇಲ್ಲ ಇವ್ರಿಗೆ, ಇವ್ರಿಗೆ ಯಾರಿಗೂ ದಾಖಲೆ ಇಲ್ಲ. ನೀನ್ ಇವತ್ತು ಏನಾರು ಕೇಳ್ತೀಯಾ? ನಿನಗೆ ಕೆಲಸ ಇಲ್ಲ. ನೀನು ಸರ್ ಬ್ರಿಟಿಷ್ ಸರ್ಕಾರ, ಬ್ರಿಟಿಷ್ ಅಧಿಕಾರಿಗಳು ಎಲ್ಲೂ ಹೋಗಿಲ್ಲ. ಅರಣ್ಯ ಅಧಿಕಾರಿಗಳ ಮೂಲಕದಲ್ಲಿ ಚೇರ್ ಅಲ್ಲಿ ಕುತ್ಕೊಂಡು ಕಾಲ್ ಅಲ್ಲಾಡಿಸ್ಕೊಂಡು ಕೂತವ್ರೆ ಸರ್. ತಿರ್ಗ ಚೇರಲ್ಲಿ ಧರ್ಮವೋ ರಕ್ಷಿತ ರಕ್ಷಿತ ನೋಡಂಗಿ ಧರ್ಮ ಹೆಂಗೈತೆ ಅಂತ. ದಾಖಲೆಗಳು ಆರ್ ಟಿ ಐನಲ್ಲಿ ಸಾವಿರಾರು ಬೇಜ್ ಅಂತ ಕೇಳ್ತೀನಿ, ಯಾರು ಇಲ್ಲ ಅಂತ ಕೊಡ್ತಾರೆ. ಮತ್ತೆ ಇವರೆಲ್ಲ ಯಾರು? ಇಲಾಖೆಯಿಂದ ಯಾರಾದರೂ ನಿಮಗೆ ದಾಖಲೆ ಕರ್ತವ್ಯ ನಿರ್ವಹಿಸ್ತಿರೋ ಬಗ್ಗೆ ಯಾರಾದರೂ ದಾಖಲೆ ಕೊಡ್ರಪ್ಪ ಅಂದ್ರೆ ಇವರಿಲ್ಲ. ಮತ್ತೆ ಇಲ್ಲಿ 10 ವರ್ಷ ಮೇಲ್ಪಟ್ಟವ್ರಿಗೆ ಹೆಚ್ಚುವರಿ ವೇತನ ಕೊಡಬೇಕು, ಹೆಚ್ಚುವರಿ ವೇತನ ಇಲ್ಲ. ಮತ್ತೆ ಇವ್ರು ಏನ್ ಮೇಂಟೈನ್ ಮಾಡ್ತಾವ್ರೆ ಸರ್? ಇವ್ರು ಅನುದಾನ ಬರ್ತದೆ ನೆಡ್ತೋಪು ಅಂತಾರೆ ಸರ್. ಇನ್ನೂ ಒಂದು ಹೇಳ್ತೀನಿ, ಒಂದು 25 ಹೆಕ್ಟರ್ ನೆಡ್ತೋಪುಗಳು ಬಿಡುಗಡೆ ಆಯ್ತು ಅನ್ನೋದು ಅನುದಾನ ಅಂದ್ರೆ 5 ಹೆಕ್ಟೇರ್ ಸಾಲ್ಟೇಜ್ ಬತ್ತು ಅಂದ್ರೆ ಪಿಸಿಪಿ ನೌಕರರುಗಳ ಕೈಲೆ ಮರ ಕಡಿಸ್ತಾರೆ. ಇನ್ನು ಈ ವೇಳೆ ಜಿಲ್ಲೆಯ ಪದಾಧಿಕಾರಿಗಳು, ದಿನಗೂಲಿ ನೌಕರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನಾದ್ಯಂತ 16 ಮದ್ಯದ ಅಂಗಡಿಗಳಿದ್ದು ಅಧಿಕಾರಿಗಳು ಕೇವಲ 1-2 ಅಂಗಡಿಗಳ ಮೇಲೆ ದಾಳಿ ಮಾಡಿ ದೂರು ದಾಖಲು ಮಾಡುತ್ತಿರುವುದು ವಿಪರ್ಯಾಸವಾಗಿದೆ ಎಂದು ಅಂಗಡಿ ಮಾಲೀಕರು ಆರೋಪ ಮಾಡಿದ್ದಾರೆ. ಜಿಕೆಇಲ್ ವ್ಯೂ ರೆಸಾರ್ಟ್ ಮದ್ಯದ ಅಂಗಡಿ ಮೇಲೆ ದಾಳಿ ಮಾಡಿದ ಅಬಕಾರಿ ಇಲಾಖೆಗಳು 8 ಲೀಟರ್ ಹೆಚ್ಚುವರಿ ಮದ್ಯ ಇದ್ದು ಒಟ್ಟು 700 ಲೀಟರ್ ಮದ್ಯವನ್ನು ವಶಪಡಿಸಿಕೊಂಡು ದೂರು ದಾಖಲು ಮಾಡಿದ್ದು ಇದೀಗ ಈ ಪ್ರಕರಣ ಹಲವು ತಿರುವುಗಳನ್ನು ಪಡೆಯುತ್ತಿರುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ತಾಲೂಕಿನ ಗುಪ್ತ ಸೇರಿದಂತೆ ನಗರದ ಜಲ್ಸಾ ವಿಲಾಸ್, ವಿನಾಯಕ ಸೇರಿದಂತೆ ಹಲವು ಮದ್ಯದ ಅಂಗಡಿಗಳಲ್ಲಿಯೂ ಸಹ ಲೀಟರ್ ಗಟ್ಟಲೆ ಹೆಚ್ಚುವರಿ ಮದ್ಯ ದೊರೆಯುತ್ತದೆ. ಆದರೆ ಅಧಿಕಾರಿಗಳು ಮಾತ್ರ ಈ ಅಂಗಡಿಗಳಿಗೆ ಎಂದಿಗೂ ದಾಳಿ ಮಾಡಿಲ್ಲ ಅಂತ ಸಾರ್ವಜನಿಕ ವಲಯದಲ್ಲಿ ಮಾತು ಕೇಳಿ ಬರ್ತಿದೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಬೆಳಗಾವಿ ತಾಲೂಕಿನ ಕೊಡಚವಾಡ, ಪಾರಿಶ್ವಾಡ ಭಾಗದ ರೈತರ ಜಮೀನುಗಳಿಗೆ ಸರಿಯಾಗಿ ವಿದ್ಯುತ್ ಪೂರೈಕೆ ಆಗುತ್ತಿಲ್ಲ ಎಂದು ನೇಗಿಲ ಯೋಗಿ ರೈತ ಸಂಘಟನೆಯ 100 ರೈತರು ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ತಾಲೂಕು ಅಧ್ಯಕ್ಷ ರುದ್ರಗೌಡ ಪಾಟೀಲ್ ಮಾತನಾಡಿ, ರೈತರು ಲಕ್ಷಾಂತರ ರೂಪಾಯಿ ಸುರಿದು ಬೀಜ ಗೊಬ್ಬರ ಸಸಿಕೊಂಡು ವ್ಯವಸಾಯ ಮಾಡುತ್ತಾನೆ. ಆದರೆ ಬೆಳೆದ ಬೆಳೆಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಇಲ್ಲದೆ ನೀರು ಸಿಗದೆ ಮೆಣಸಿನಕಾಯಿ ಬೆಳೆ ಮಣ್ಣು ಪಾಲಾಗುತ್ತಿದೆ. ಕೊಡಚವಾಡ ಭಾಗಕ್ಕೆ ಕಳೆದ 1 ವಾರದಿಂದ ಸರಿಯಾಗಿ ಪೂರೈಕೆ ಆಗುತ್ತಿಲ್ಲ. ಸಮಸ್ಯೆ ಹೇಳಿಕೊಳ್ಳಲು ಕರೆ ಮಾಡಿದರೆ ಅಧಿಕಾರಿಗಳು ಫೋನ್ ಕರೆ ಸ್ವೀಕರಿಸುವುದಿಲ್ಲ. ಇನ್ನು ಲೈನ್ಮನ್ಗಳು ಎಲ್ಲೋ ಗಿಡದ ಕೆಳಗೆ ಕುಳಿತು ಪಬ್ಜಿ ಆಡುವಲ್ಲಿ ನಿರತರಾಗಿರುತ್ತಾರೆ. ಇನ್ನು ಈ ವಿಷಯ ತಿಳಿಸಲು ಸೆಕ್ಷನ್ ಆಫೀಸರ್ ಮುರುಗೋಡ ಅವರಿಗೆ ಕರೆ ಮಾಡಿದರೆ ಅವರು ಉಡಾಫೆ ಉತ್ತರ ನೀಡುತ್ತಾರೆ ಎಂದು ಆರೋಪಿಸಿದರು. ಇವತ್ತಿನ ದಿವಸ ನಿಗಿಲೋಗಿ ಸುರಕ್ಷಾ ರೈತ ಸಂಘಟನೆ ವತಿಯಿಂದ ಖಾನಾಪುರ್ ಹೆಸ್ಕೊಂಕ ಕೊಡಚವಾಡ ಗ್ರಾಮದ ಒಂದು ಸಮಸ್ಯೆಯನ್ನು ತಗೊಂಡು ಬಂದಿದ್ವಿ. ಸುಮಾರು 7 ದಿವಸದಿಂದ ಅಲ್ಲೇ ಕೊಡ್ತಕ್ಕಂಥ 7 ತಾಸು ಕರೆಂಟನ್ನು ಕೂಡ ಸಪ್ಲೈ ಕರೆಕ್ಟಾಗಿ ಕೊಡ್ತಾ ಇಲ್ಲ. ರಾತ್ರಿ 3 ತಾಸು, ಬೆಳಗ್ಗೆ 4 ತಾಸು ಅಂತ ಹೇಳ್ತಾರೆ. ಆದರೆ ರಾತ್ರಿನೂ 3 ತಾಸು ಕರೆಕ್ಟ್ ಕೊಡತ್ತಿಲ್ಲ,
ಬೆಳಗ್ಗೆನೂ 4 ತಾಸು ಕರೆಕ್ಟ್ ಕೊಡತ್ತಿಲ್ಲ 7 ದಿವಸದಿಂದ ಅಲ್ಲಿ ಅತಿಯಾಗಿ ಬಿಸಿಲಿಗೆ ಆಗಿರೋದ್ರಿಂದ ಮೆಣಸಿನಕಾಯಿ ಬೆಳೆ ಬಾಳ ಇರೋದ್ರಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡಿ ಒಬ್ಬೊಬ್ಬ ರೈತ ಮೆಣಸಿನಕಾಯಿ ಬೆಳೆಯನ್ನ ಬೆಳೆದಾನ ಆ ಮೆಣಸಿನಕಾಯಿ ಬೆಳೆಗೆ ಇವತ್ತು ನೀರು ಇಲ್ಲದಕ್ಕೆ ಅವೆಲ್ಲ ಒಣಗಿಹೊಂಟಾವ ಇದಕ್ಕೆ ಪರಿಹಾರ ಯಾವ ಗೌರ್ಮೆಂಟು ಕೊಡಂಗಿಲ್ಲ ಕೇಳಿದ್ರೆ ನಾವು ಏನು ಮಾಡೋಣ್ರಿ ಅನ್ನುವ ಮಾತು ಮಾತಾಡ್ತಾರೆ ಇವರು ಸರಿಯಾಗಿ 7 ತಾಸು ಕೊಡುವಂಥ ಕರೆಂಟನ್ನು 7 ತಾಸು ಕೊಟ್ಟರೆ ರೈತ ಜೀವಂತವಾಗಿ ಬದುಕ್ತಾನೆ ಏನೋ ಒಂದು 4 ದುಡ್ಡು ಹಾಕಿದ್ದಕ್ಕೂ ತಕ್ಕೋತಾನೆ ಇವರು ಪ್ರತಿಯೊಂದು ಸಲ ಬಂದಾಗೂ ನಾವು ಬರೇ ಮನವಿ ಕೊಟ್ಟು ಹೋಗೋದಾಗತೈತಿ ಇಲ್ಲಿ ಬರೋದು ಮನವಿ ಕೊಟ್ಟು ಹೋಗೋದು ಈಗ ಸುಮಾರು ಇಷ್ಟು ರೈತರೆಲ್ಲ ಈಗ ಕೆಲಸ ಬಿಟ್ಟು ಬಂದಾರೆ ನೀವು ನೋಡಾತಿರ್ಬೋದು ಇಲ್ಲಿ ಸುಮಾರು 50-60 ಜನ ರೈತರು ಬಂದಾರೆ ಇವರು ಸಮಸ್ಯೆಯನ್ನು ಅಲ್ಲಿ ಲೈಮನ್ಗಳಿಗೆ ಫೋನ್ ಹಚ್ಚಿದ್ರೆ ಲೈಮನ್ ರಿಸ್ಪಾನ್ಸ್ ಇಲ್ಲ ಆಮೇಲೆ ಅಲ್ಲಿ ಸೆಕ್ಷನ್ ಆಫೀಸರ್ ಫೋನ್ ಹಚ್ಚಿದ್ರು ಅವರು ಕೂಡ ರೆಸ್ಪಾನ್ಸ್ ಮಾಡೋಂಗಿಲ್ಲ ಅವರು ರೆಸ್ಪಾನ್ಸ್ ಮಾಡೋಂಗಿಲ್ಲ ಅಂದರೆ ಇವರು ಹೆಸ್ಕಾಮ್ ಅಧಿಕಾರಿಗೆ ಬರ್ಬೇಕು AEE ಮೇಡಮ್ ಅವ್ರಿಗೆ ಬೆಟ್ಟ ಹಾಕಿ ಬಂದಾರೆ ಇವತ್ತು ಸಮಸ್ಯೆ ಏನಾಗತ್ತೆ ಅಂದರೆ ರೈತರಂದ್ರೆ ಇವರು ಕಾಲ್ ಕಸ ಮಾಡಿಬಿಟ್ಟ ದೇಶಕ್ಕೆ ಅನ್ನವನ್ನು ನೀಡುವಂಥ ರೈತನ ಇವರು ಈ ಪರಿ ಕಡೆಗಣಿಸತ್ತಾರೋ ಕರೆಕ್ಟಾಗಿ ಕೊಡುವಂಥ 7 ತಾಸು ಕರೆಂಟನ್ನು ಕರೆಕ್ಟಾಗಿ ಕೊಡೋಕ್ಕಾಗತ್ತಿಲ್ಲ ಇವ್ರ ಕಡೆಯಿಂದ ನಾವು ಕೇಳೋದೇ 2 ತಿಂಗಳು ಕರೆಂಟ್ ಇವರಿಗೆ ಯಾಕಂದ್ರೆ ಬ್ಯಾಸ್ಗೆ ಭಾಳ ಆಗೋದೆ ಈಗ 2 ತಿಂಗಳು 2 ತಿಂಗಳ ನಮಗೆ ನೀರಿನ ಅಭಾವ ಜಾಸ್ತಿ ಇರೋದ್ರಿಂದ ಇದೇ 2 ತಿಂಗಳು ನಾವು ಕರೆಂಟಿಗೆ ಕಾಡ್ತೇವೆ ಇನ್ನು ರೈತರು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ದೇಣಿಗೆ ಸಂಗ್ರಹಿಸಿ ತಾಲೂಕು ಕಚೇರಿಗೆ ಬಂದರೆ ಇಲ್ಲಿನ ಅಧಿಕಾರಿಗಳು ಮನವಿಯನ್ನು ಸ್ವೀಕರಿಸಿ ಕಸದ ಡಬ್ಬಿಗೆ ಹಾಕುತ್ತಾರೆ ವಿನಃ ರೈತರ ಸಮಸ್ಯೆಗೆ ಪರಿಹಾರ ಕೊಡಿಸುವಲ್ಲಿ ಇಚ್ಛಾಶಕ್ತಿ ತೋರಿಸುತ್ತಿಲ್ಲ ತಾಲೂಕಿನ ಸಾವಿರಾರು ರೈತರೊಂದಿಗೆ ಕಚೇರಿಗೆ ಮುತ್ತಿಗೆ ಹಾಕಬೇಕಾಗುತ್ತದೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಎಂದು ಎಚ್ಚರಿಕೆ ನೀಡಿದರು ಪ್ರಸನ್ನ ಅಮೋಕ್ ಟಿವಿ ಬೆಳಗಾವಿ ಕೈವಾರ ಹೋಬಳಿ ಮಠದ JDS ಕಾರ್ಯಕರ್ತರ ಸಮಾವೇಶ ನಡೆದಿದ್ದು ಚಿಂತಾಮಣಿ ಶಾಸಕ JK ಕೃಷ್ಣಾರೆಡ್ಡಿಯವರ ನೇತೃತ್ವದಲ್ಲಿ 300 ಹೆಚ್ಚು ಜನರು ಕಾಂಗ್ರೆಸ್ ಪಕ್ಷ ತೊರೆದು JDS ಪಕ್ಷಕ್ಕೆ ಸೇರ್ಪಡೆಗೊಂಡರು ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಮಠದ JDS ಪಕ್ಷದಿಂದ ಕಾರ್ಯಕರ್ತರ ಸಭೆ ಹಾಗೂ ಕಾಂಗ್ರೆಸ್ ಪಕ್ಷ ತೊರೆದು JDS ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೈವಾರ ಗ್ರಾಮ ಪಂಚಾಯಿತಿ ಸದಸ್ಯ ರವಿರವರ ನೇತೃತ್ವದಲ್ಲಿ 300 ಹೆಚ್ಚು ಜನರು ಕಾಂಗ್ರೆಸ್ ಪಕ್ಷ ತೊರೆದು JDS ಪಕ್ಷಕ್ಕೆ ಶಾಸಕ JK ಕೃಷ್ಣಾರೆಡ್ಡಿರವರ ಸಮ್ಮುಖದಲ್ಲಿ JDS ಪಕ್ಷಕ್ಕೆ ಸೇರ್ಪಡೆಯಾದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ JK ಕೃಷ್ಣಾರೆಡ್ಡಿ ಮಾತನಾಡಿದರು 10 ವರ್ಷಗಳಿಂದ ನಮ್ಮ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಕೈವಾರದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ರವಿರವರ ನೇತೃತ್ವದಲ್ಲಿ 300 ಹೆಚ್ಚು ಜನರು JDS ಪಕ್ಷಕ್ಕೆ ಸೇರ್ಪಡೆಯಾಗಿರುವುದು ನಮ್ಮ ಪಕ್ಷಕ್ಕೆ ಆನೆಬಲ ಬಂದಂತಾಗಿತ್ತು ರವಿ ಮತ್ತು ಅವರ ಬೆಂಬಲಿಗರನ್ನ ನಮ್ಮ ಕುಟುಂಬದವರಂತೆ ಭಾವಿಸಿ ಮುಂದಿನ ದಿನಗಳಲ್ಲಿ ಉತ್ತಮ ಅವಕಾಶಗಳನ್ನು ನೀಡಲಾಗುವುದು ಎಂದರು ಶಾಸಕರು ಬರಬಾರದು ಅಂತೇಳಿ ನಾನು ನಮ್ಮ ಮಂಜು ಅವರು ಅಧ್ಯಕ್ಷರಾಗಿದ್ದು ನಮ್ಮ ಎಲ್ಲ ಸದಸ್ಯರಿಗೂ ಕೂಡ ಹೇಳಿದೆ ನಾನು ಬರಲಿಲ್ಲ ಅಂದ್ರೆ ಹಾಳಾಗಿಲ್ಲಪ್ಪ ಆ ಕಠಿಣವಾಗಿ ಈ ಭಾಗದಲ್ಲಿ ಇರ್ತಕ್ಕಂಥ ಜನ ಏನಾದರೂ ಕೆಲಸ ಕಾರ್ಯಗಳು ಹೋದ್ರೆ ಕಠಿಣ ಇರಬೇಕು ಅಧ್ಯಕ್ಷರು PDO ಸದಸ್ಯರು ಕುಂತ್ಕೊಳ್ಳಕ್ಕೆ ಒಂದು ಕಠಿಣ ಇರಲಿ ಜಾಗ ಇರಲಿ ನಾನು ಇನ್ನಾದ್ರೂ ಬರೋದಿಲ್ಲ ನೀವು ಆ ಕಠಿಣ ಉದ್ಘಾಟನೆ ಮಾಡಿ ಅನ್ನುವಂಥ ಮಾತನ್ನ ನಮ್ಮ ಅಧ್ಯಕ್ಷರಿಗೆ ಸದಸ್ಯರಿಗೆ ಎಲ್ಲರೂ ಕೂಡ ಹೇಳಿದೆ ಆದ್ರೆ ಇವರು ಕಲ್ಮಷ ಹೊಟ್ಟೆ ತುಂಬಾ ಕಲ್ಮಷ ಇರ್ತಕ್ಕಂಥದ್ದು ಒಳ್ಳೆ ತರ ಒಳ್ಳೆ ಮನಸ್ಸು ಇರ್ತಕ್ಕಂತ ಎಲ್ಲರೂ ನಾಯಕರು ಹಂಗೇ ಇದೆ ಇನ್ನು ಅವ್ರಿಗೆ ಬೇರೆ ಇದಾಗಿರ್ತದೆ ಅವ್ರಿಗೂ ಕೂಡ ಅದೇ ಇದೆ ನಮಗೆ ಅಂತ ಕಲ್ಮಶ ಇಲ್ಲ ಒಳ್ಳೆ ತರ ಒಳ್ಳೆ ಮನಸ್ಥಿತಿ ಇರ್ತಕ್ಕಂಥದ್ದು ನೀವು ಒಳ್ಳೆ ಜಾಗ ಸೇರಿದ್ದೀರಾ ನಿಮ್ಮನ್ನ ಗೌರವಯುತವಾಗಿ ನಾವು ನಡೆಸ್ಕೊಂಡು ಹೋಗ್ತೀವಿ ನಮ್ಮ ಕುಟುಂಬದ ಸದಸ್ಯರು ಅಂತ ನಾನು ಈಗಾಗಲೇ ನಾನು ಭಾವಿಸಿದ್ದೇನೆ ಗೌರವಯುತವಾಗಿ ನಡೆಸ್ಕೊಂಡು ಹೋಗ್ತೇನೆ ನಿಮ್ಮನ್ನ ಇವತ್ತು ನಮಗೆ ಸೇರಿರ್ತಕ್ಕಂಥ ಎಲ್ಲ ನಿಮ್ಮ ಹಿತೈಷಿಗಳು ಸ್ನೇಹಿತರು ನಿಮ್ಮ ಕುಟುಂಬದವರು ಎಲ್ಲರನ್ನೂ ಕೂಡ ಯಾವ ರೀತಿ ನಮ್ಮ ಕುಟುಂಬದ ಸದಸ್ಯರನ್ನಾಗಿ ನಾವು ಭಾವಿಸ್ಕೊಂಡು ನಾವು ಒಟ್ಟಾಗಿ ಕೆಲಸ ಮಾಡಿಕೊಂಡು ಕ್ಷೇತ್ರಕ್ಕೆ ಒಳ್ಳೇದು ಮಾಡುವಂತದನ್ನ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಮುಂದೆ ಮೇ ತಿಂಗಳಲ್ಲಿ ನಡೆಯುವಂತ 10 ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಶ್ರಮಿಸೋಣ ಅನ್ನುವಂತ ಮಾತನ್ನ ಇವತ್ತು ರವೀಣ್ಣ ಅವರಿಗೆ ವಿಶೇಷವಾಗಿ ಇವತ್ತು ಹೇಳ್ತಾ JDS ಪಕ್ಷಕ್ಕೆ ಸೇರ್ಪಡೆಯಾಗಿ ಗ್ರಾಮ ಪಂಚಾಯಿತಿ ಸದಸ್ಯ KNK ರವಿ ಮಾತನಾಡಿ ತಾನು 10 ವರ್ಷಗಳ ಮಾಜಿ ಶಾಸಕ ಸುಧಾಕರ್ ಬಣ್ಣದಿಂದ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ 5 ಬಾರಿ ಅಧ್ಯಕ್ಷರ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಮತ ಚಲಾಯಿಸಿದ್ದೇನೆ May 10 ನಡೆಯುವ ಚುನಾವಣೆಯಲ್ಲಿ ಶಾಸಕ JK ಕೃಷ್ಣಾರೆಡ್ಡಿರವರಿಗೆ ಕೈವಾರದಲ್ಲಿ ಹೆಚ್ಚಿನ ಬಹುಮತ ನೀಡಿ 3ನೇ ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯನ್ನಾಗಿ ಮಾಡಲು ದುಡಿಯುವುದಾಗಿ ತಿಳಿಸಿದರು ಅನುಕೂಲ
ಕೆಟ್ಟ ಸರ್ಕಾರ ಒಳ್ಳೆ ಕನ್ನಡಿಗೆ ನಮ್ಮ ಇಡೀ ಜಿಲ್ಲೆಯಲ್ಲೇ ಇರಬಾರ್ದು ಅಂತ ಕಟ್ಟಡ ಕಟ್ಟಿ ನನ್ನ ಹೆಸರು ಬೇಕಾಗಿಲ್ಲ, ನಾನು ಬರ್ದಿದ್ರು ಪರವಾಗಿಲ್ಲ, ನಾನು ಅನುದಾನ ಕೊಟ್ಟಿನಿ ಅಂದ್ರು. ಆ ಒಂದು ಇಷ್ಟಾಭಿತ್ತು ನಾನು ಈ ಪಾರ್ಟಿ ಸೇರ್ತಾಗಿದ್ದೆ. ಅಂತಾರೆ ನಮ್ಮ ಕೈವಾರದ ಮಾಜಿ ಶಾಸಕರ ಬಂಡೋರು 10 ವರ್ಷದಿಂದ ಅವ್ರು ಏನು ಮಾಡಿಲ್ಲ ಅಂತಾರಲ್ಲ, ರೈತ ಸಂಪರ್ಕ ಕೇಂದ್ರ ಯಾರ ಅವಧಿಯಲ್ಲಿ ಆಯ್ತು? ಬಿಲ್ಡಿಂಗ್ ಉದ್ಘಾಟನೆ ಆಗಿದೆ ಅವರು, ಅದು ಯಾರ ಅವಧಿಯಲ್ಲಿ ಆಯ್ತು? ಹೌದು, ಮತ್ತೆ ಲೈಬ್ರರಿ ಕಟ್ಟಿದ್ದಾರೆ, ಅದು ಯಾರ ಅವಧಿಯಲ್ಲಿ ಆಯ್ತು? ರೇಷ್ಮೆ ಇಲಾಖೆ ಕಟ್ಟಡ ನಮ್ಮ ಅಂಬೇಡ್ಕರ್ ಬೋರ್ಡ್ ಹತ್ರ ದೊಡ್ಡದಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ರೇಷ್ಮೆ ಇಲಾಖೆ ಕಟ್ಟಡ, ರೈತ ಸಂಪರ್ಕ ಕೇಂದ್ರ, ನಾಡ ಕಚೇರಿ, ಲೈಬ್ರರಿ ಬಿಲ್ಡಿಂಗ್, ಅಂಗನವಾಡಿ ಕಟ್ಟಿದ್ರು, ಇವೆಲ್ಲ 10 ವರ್ಷದಲ್ಲಿ ಏನು ಆಗಿಲ್ಲ ಸರ್. ಇವೆಲ್ಲ ಏನು ಕಂಡು ಕಾಣ್ತಾ ಇಲ್ಲ, ಅಷ್ಟು ಎಲ್ಲ ಆಗಿಬಿಟ್ಟು. 1 ಲಕ್ಷ ಸರ್ಕಾರದಲ್ಲಿ ಅನುದಾನ ಬಿಡುಗಡೆ ಮಾಡ್ಬೇಕಂದ್ರೆ ಎಷ್ಟು ಕಟ್ಟಾಗಿದೆ ಅಂತ ನನಗೂ ಗೊತ್ತು. ಯಾಕಂದ್ರೆ 10 ವರ್ಷ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೀನಿ, ಇದು 3ನೇ ಟರ್ಮ್, 15 ವರ್ಷ ಆಗುತ್ತೆ. 1 ಲಕ್ಷ ಅನುದಾನ ಬಿಡುಗಡೆ ಮಾಡ್ಬೇಕಂದ್ರೆ ಇಷ್ಟೋ ಕಷ್ಟ ಇದೆ ಸರ್ಕಾರದಲ್ಲಿ. ಅಂತ 2 ಕೋಟಿ ಗಾಡಿ ಬೇಡಿ ತಗೊಂಡು ಬಂದ್ರು ಕರ್ನಾಟಕ ಪಬ್ಲಿಕ್ ಶಾಲೆ ಕಟ್ಟಡ ಕೈವಾರದಲ್ಲಿ ಎಲ್ಲ ಬಡ ಮಕ್ಕಳು ಚೆನ್ನಾಗಿ ಇಂಗ್ಲಿಷ್ ಮೀಡಿಯಂ ಓದ್ಲಿ ಅಂತ. ಅದನ್ನು ಪೂಜೆ ಮಾಡಕ್ ಹೋದ್ರೆ ಈ ತರ ಗುರುಡಾಗಿರಿ ಮಾಡ್ತಾರಲ್ಲ, ಅವೆಲ್ಲ ನಾವು ನೋಡಿ. ಇನ್ನು ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಸಂತೆಕಲ್ಲಹಳ್ಳಿ ಪ್ರಭಾಕರ್, ಜೆಡಿಎಸ್ ಪಕ್ಷದ ಮುಖಂಡರಾದ ಕೈವಾರ ಸುಬ್ಬಾರೆಡ್ಡಿ, ಕೊಂಗನಹಳ್ಳಿ ಜಗೆ ಕೃಷ್ಣಾರೆಡ್ಡಿ ಸೇರಿದಂತೆ ಎಲ್ಲ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.